ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದ್ರಾಗ ಒಂದು ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಬಿಡೋಣ. ಆಲ್ರೆಡಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟಿದ್ದೀನಿ, ಈಗ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಇದನ್ನ ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಅದೇ ಕಪ್ಪಿಂದ ಒಂದು ಕಪ್ಪು ಅನ್ನ ತೊಗೊಂಡಿದ್ದೀನಿ, ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಈಗ ಅದೇ ಕಪ್ಪಿಂದ ಒಂದು ಕಪ್ ನೀರು ಹಾಕೋಣ. ಈಗ ಇದನ್ನ ಮೆತ್ತಗೆ ಪೇಸ್ಟ್ ತರ ಮಿಕ್ಸಿ ಮಾಡ್ಕೊಂಬಿಡೋಣ. ಈ ತರ ಮೆತ್ತಗೆ ಪೇಸ್ಟ್ ತರ ಮಿಕ್ಸಿ ಮಾಡ್ಕೋಬೇಕು ಈ ತರ. ಈಗ ಇದನ್ನ ಒಂದ್ ಸೈಡ್ಗೆ ಇಟ್ಟು ಈಗ ಈ ಅಕ್ಕಿ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಕಡಿಮೆ ಬಿದ್ರೆ ಮತ್ತೆ ಹಾಕೋಬಹುದು. ಈಗ ಒಂದು ಚಿಟಿಗೆಯಷ್ಟು ಸೋಡಾ ಪುಡಿ ಹಾಕೋಣ, ಒಂದು ಸ್ಪೂನು ಜೀರಿಗೆ ಹಾಕೋಣ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಲ್ಲ ಹಾಕೋಣ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೋಣ. ಒಂದು ಮೂರು ಹಸಿಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೋಣ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸೆ ಕೊಬ್ಬರಿ ಹಾಕೋಣ ಸ್ವಲ್ಪ. ಈಗ ಇದನ್ನ ಕಲಸ್ಕೊಂಬಿಡೋಣ ಈ ತರ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಹಾಕೋಣ, ಇದನ್ನು ಕಲಸ್ಕೊಂಬಿಡೋಣ ಈ ತರ. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿನಲ್ಲ ಈ ಅನ್ನ ಇದ್ರಾಗ ಹಾಕೋಣ. ಈಗ ಅನ್ನದ ಪೇಸ್ಟ್ ಎಲ್ಲ ಹಾಕೊಂಬಿಟ್ಟಿದ್ದೀನಲ್ಲ, ಈಗ ಇದಕ್ಕೆ ಒಂದು ಕಪ್ಪು ಮೊಸರು ಹಾಕ್ಬಿಡೋಣ. ಸ್ವಲ್ಪ ಉಳಿಸ್ಕೊಂಬಿಡೋಣ, ಕಲಸಿದ್ಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಬಿಡೋಣ. ಈಗ ಕಲಸ್ಕೊಂಬಿಡೋಣ ಚೆನ್ನಾಗಿ. ಈಗ ಉಳಿಸಿದ್ದೀನಲ್ಲ ಆ ಮೊಸರು ಕೂಡ ಹಾಕೊಂಬಿಡೋಣ, ಉಳಿಸ್ಕೊಂಬಿಡೋಣ. ಇನ್ನು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ. ಹಿಟ್ಟು ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ತಿದ್ದೀನಿ, ಕಲಸ್ಕೊಂಬಿಡೋಣ. ಈಗ ಈ ಥರ ಕಲಸಿಟ್ಕೋಬೇಕು ಸಾಕು, ಇಷ್ಟು ಮಂದಕ್ಕಿದ್ರೆ ಸಾಕು. ಭಾಳ ಗಟ್ಟಿನೂ ಬೇಡ, ಭಾಳ ತಳ್ಳುಗೂ ಬೇಡ, ಹಿಂಗಿದ್ರೆ ಸಾಕು ಹಿಟ್ಟು. ಈಗ ಇದನ್ನ ಎಣ್ಣೆಗೆ ಫ್ರೈ ಮಾಡ್ಕೊಂಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಟಿದ್ದೀನಿ, ಕಡಾಯಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಇದು ಎಣ್ಣೆ ಬಿಸಿ ಆಗೋವರೆಗೂ ಒಂದು 5 ನಿಮಿಷ ವೇಟ್ ಮಾಡೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೊಂಬಿಡೋಣ ಈ ಥರ. ಇದನ್ನು ಈ ಥರ ಉಂಡೆ ಥರ ಮಾಡಿ ಹಾಕ್ಬಿಡೋಣ. ಈಗ ಎಲ್ಲವೂ ಎಣ್ಣೆಗೆ ಹಾಕೊಂಬಿಟ್ಟಿವಲ್ಲ ಇದನ್ನ ಈ ತರ ಕಲಸ್ಕೋಬೇಕು ಈ ತರ. ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಈ ತರ ಫ್ರೈ ಮಾಡ್ಕೋಬೇಕು. ಈಗ 5 ನಿಮಿಷ ಆಗಿದೆ, ಈ ತರ ಆಗಿದಾವೆ. ಈಗ ಇನ್ನೊಂದು 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಈಗ ಫ್ರೈ ಆಗಿದಾವೆ ಇವನ್ನ,
ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ. ರೆಡಿಯಾಗಿದ್ದಾವೆ ರಾತ್ರಿ ಉಳಿದ ಅನ್ನದಿಂದ ಮಾಡಿರುವ ಬೋಂಡ. ಇದನ್ನ ಸರ್ವ್ ಮಾಡ್ಕೊಂಬಿಡೋಣ. ರಾತ್ರಿ ಉಳಿದಿರೋ ಅನ್ನದಿಂದ ಅಷ್ಟೇ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಇವಾಗ ಮಾಡ್ಕೊಂಡಿರೋ ಅನ್ನದಿಂದ ಕೂಡ ಮಾಡ್ಕೋಬಹುದು. ಈಗ ರೆಡಿಯಾಗಿದೆ ಅನ್ನದಿಂದ ಮಾಡಿರುವ ಬೋಂಡ. ಇದನ್ನ ಈವ್ನಿಂಗ್ ಸ್ನ್ಯಾಕಿಗೆ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೋಂಡನ ಶೇಂಗಾ ಚಟ್ನಿ ಜೊತೆಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ.